वेलकम बैक टू राइडिंग जोड़ी नोड़ी इवत्तु शैली बहुत खुशियल कारण याके गेस या ना मत आम गोतनी हा नोत रईडिंग उंटो नमु शैनी रईडिंग रईडिंग इवत्तु निम्गे नोडलिक्के सिक्तदे मत के सरप्राइज उंटु मुंदे तोरिस्तेवे एनंत हेळि नेक्स्ट एंत अंत ना नेक्स्ट वीडियो तोरिस्तेवे ನೋಡಿ ಇಲ್ಲಿ ಒಂದು ಕಡೆ ನಿಲ್ಲಿಸಿದ್ದೇವೆ. ಇಲ್ಲಿದೊಂದು ಬಸ್ ಸ್ಟ್ಯಾಂಡ್ ನೋಡಿ, ಇದು ಜರ್ಮನ್ ಸ್ಟೈಲ್ ಅಲ್ಲಿ ಕಟ್ಟಿದ್ದಾರೆ, ಬಹಳ ಚೆಂದ ಉಂಟು ನೋಡಬಹುದು ನೀವು. ಹೆಲ್ಮೆಟ್ ಹಾಕ್ತಾ ಇದ್ದೀನಿ. ಹಾ ಮಾತಾಡ ಮಾತಾಡ ಹೇಳ್ತಾ ಇದ್ದಾರೆ, ಮಾತಾಡ್ತಾ ಇದ್ದೀನಿ. ಇಲ್ಲಿಂದ ಈಗ ಬೈಕ್ ರೈಡ್ ಮಾಡಬೇಕಂತ ಇದ್ದೀನಿ. ಇಷ್ಟೊತ್ತು ಇವರು ಅದು ಮಾಡಿದರು. ಜೈ ಬಜರಂಗ ಬಲಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಸೀನ್ಸ್ ಎಲ್ಲ ಇದೆ ನಿಮಗೆ. ಕಾಣ್ತಿದೆ ಅಲ್ಲ ನಿಮಗೆ, ಹಿಂದೆ ಕೂತಿದ್ದಾರೆ ನಮ್ಮ ಗಂಡ. ಇವತ್ತು ನಾನೊಂದು ಫ್ಯಾಂಟಾಸ್ಟಿಕ್ ಇರೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಮುಂದೆ ಗೊತ್ತಾಗ್ಬೋದು, ಆದರೆ ಆ ಪ್ಲೇಸಿಗೆ ಹೋಗ್ತಾ ಇದ್ದೀರಾ ಅಂತ ತುಂಬ ಖುಷಿ. ಅದು ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೂ ಹೇಳ್ಬೋದು ನಿಮಗೆ. ಮತ್ತು ತುಂಬ ಫೀಲಿಂಗ್ಸ್ ಇದೆ ಆ ಒಂದು ಪ್ಲೇಸಲ್ಲಿ, ತುಂಬ ನನ್ನ ಮೆಮೊರೀಸ್. ಮತ್ತು ನಾನು ಹುಟ್ಟಿ ಬೆಳೆದ ಊರು ನನ್ನ ಊರು ಅದು. ನಾನು ವ್ಲಾಗ್ ಮಾಡಲಿಕ್ಕೆ ಫಸ್ಟ್ ಮಾತಾಡ್ತಾ ಇದ್ದೀನಿ. ಒಬ್ಬಳೇ ಮಾತಾಡು ಮಾತಾಡು ಅಂದರೆ ಎಂತ ಮಾತಾಡೋದು ಅಲ್ವಾ. ಫಸ್ಟ್ ರೈಡ್ ಹೋಗ್ತಾ ಇದ್ದೀನಿ. ಯಾರಾದರೂ ಇದ್ರೆ ಎಷ್ಟು ಬೇಕಾದ್ರೆ ಮಾತಾಡ್ತೀನಿ ನಾನು. ಒಬ್ಬಳೇ ಮಾತಾಡಂದ್ರೆ ಏನಂತ ಮಾತಾಡೋದು. ಅವರು ಹಿಂದೆ ಕೂತಿದ್ದಾರೆ, ಆದರೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಮೈಕ್ ನನ್ನ ಹತ್ರ ಇದೆ, ಕ್ಯಾಮ್ರಾ ನನ್ನ ಹತ್ರ ಇದೆ. ಸೊ ನಾನೊಬ್ಬಳೇ ಮಾತಾಡ್ಕೊಂಡು ಹೋಗಬೇಕು. ಏನು ಟಾಪಿಕ್ ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಕಾರ್ಕಳದಲ್ಲಿ ನನ್ನ ತಂಗಿ ಮನೆ ಇದೆ, ಬಟ್ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಈಗ. ಅಂದರೆ ನಮ್ಮದು ಪ್ಲ್ಯಾನ್ ಬೇರೆ ಇದೆ, ಅಲ್ಲಿ ಹೋದರೆ ಈಗ ಲೇಟ್ ಆಗುತ್ತೆ. ಅವಳು ಇಲ್ಲಿಗೆ ಬರ್ತಾ ಇದ್ದಾಳೆ, ಇದ್ರೆ ಬರ್ತೀನಿ ಹೇಳಿದ್ದಾಳೆ. ಕೆಲವು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಎಲ್ಲ, ಕೆಲವರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಕೆಲವರು ಕಾಂಟ್ಯಾಕ್ಟಲ್ಲಿ ಇಲ್ಲ. ಅಂದರೆ ನನ್ನ ಫ್ರೆಂಡ್ಸ್ ಕೆಲವರು ಎಲ್ಲ ಬರ್ತಾ ಇದ್ದಾರೆ. ನಾಳೆ ನನ್ನ ಫ್ರೆಂಡನ್ ಮ್ಯಾರೇಜ್ ಇದೆ, ಸೊ ಎಲ್ಲ ಫ್ರೆಂಡ್ಸ್ ಬರ್ತಾ ಇಲ್ಲ, ಕೆಲವರು ಬರ್ತಾ ಇದ್ದಾರೆ. ನನ್ನ ಹೈಸ್ಕೂಲ್ ಮೇಟ್ಸ್, ನನ್ನ ಪ್ರೈಮರಿ ಸ್ಕೂಲ್ ಮೇಟ್ಸ್ ಎಲ್ಲ ಬರ್ತಾ ಇದ್ದಾರೆ. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೇಗೆಲ್ಲ ಆಗಿದ್ದಾರೆ ಅಂತ ನೋಡಬೇಕು. ಒಂದು 4-5 ಇಯರ್ಸ್ ಬ್ಯಾಕ್ ನಾವು ಮೀಟ್ ಆಗಿದ್ವಿ, SSLC ಗ್ರೂಪ್ ಗೆಟ್ ಟುಗೆದರ್ ಅಂತ ಮಾಡಿದ್ವಿ. ಕೆಲವರಿಗೆಲ್ಲ ಮ್ಯಾರೇಜ್ ಆಗಿರಲಿಲ್ಲ, ಕೆಲವರೆಲ್ಲ ಮ್ಯಾರೇಜ್ ಆಗಿದ್ದಾರೆ. ಈ ಸಲ ಮೇ ಬಿ ಎಲ್ಲರೂ ಮ್ಯಾರೇಜ್ ಆಗಿರ್ಬೋದು. ಕೆಲವರೆಲ್ಲ ಹಿಂಗೆ ಬರ್ತಾರೆ, ಹಿಂಗಿನ ಕರ್ಕೊಂಡೇ ಬರಲ್ಲ. ಆದರೆ ನಾನು ಹೇಳಿದ್ದೀನಿ, ಅಂದರೆ ನಾನು ಫೋಟೋ ಮಾತ್ರ ನೋಡಿದ್ದಲ್ವಾ, ಸೊ ಫ್ರೆಂಡ್ಸ್ ಮಿಸ್ಸಸ್ಸಲ್ಲಿ ಕರ್ಕೊಂಡ್ಬಂದ್ರು ಅಂತ ಹೇಳಿದ್ದೀನಿ. ಮತ್ತು ಗರ್ಲ್ಸ್ ಅಂತೂ ಬಿಡಿ, ಬರೋದೇ ಇಲ್ಲ. ಅದಿದೆ ಅಮ್ಮ, ಇದಿದೆ ಅಮ್ಮ ಕೆಲಸ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು. ಮಕ್ಕಳು ಮರೆ ಅವ್ರದ್ದು ತುಂಬ ಕಮಿಟ್ಮೆಂಟ್ ಇರುತ್ತೆ. ಒಂದು ಬಾಯ್ಸ್ ಹತ್ರ ಏನಾದರೂ ಒಂದು ಲೀವ್ ಮಾಡಿಕೊಂಡು ಸಂಡೇ ಏನಾದರೂ ಒಂದು ಫ್ರೀ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್.
ನೋಡಬೇಕು ಯಾರು ಹೇಗೆಲ್ಲ ಗಮ್ಮತ್ ಮಾಡ್ತಾರೆ ಅಂತ ನೋಡಬೇಕು ಇವತ್ತು ಕೂಡ ಒಂದು ಪ್ರೋಗ್ರಾಮ್ ಇದೆ ಅದನ್ನು ನಿಮಗೆ ನೆಕ್ಸ್ಟ್ ನಾನು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಏನೆಲ್ಲ ನಾವು ವೀಡಿಯೋ ಮಾಡಿದ್ದೀವಿ ಯಾರೆಲ್ಲ ಸಿಕ್ಕಿದ್ರು ಮತ್ತು ಯಾವೆಲ್ಲ ಪ್ಲೇಸ್ ನಾವು ನೋಡಿದ್ದೀವಿ ಎಲ್ಲ ನಿಮಗೆ ನೆಕ್ಸ್ಟ್ ನೋಡ್ತಾ ನೋಡ್ತಾ ನಮ್ಮ ವೀಡಿಯೋ ನೋಡ್ತಾ ನಿಮಗೆ ಗೊತ್ತಾಗ ನಾವು ನೋಡಿ ಚಹಾ ಕುಡಿಲಿಕ್ಕೆ ಹೋಟೆಲಿಗೆ ಬಂದಿದ್ದೇವೆ ಗಣೇಶ್ ಹೋಟೆಲ್ ಅಂತೇಳಿ ನೋಡಿ ಎಲ್ಲ ಇದ್ದಾರೆ ಏನು ಇಲ್ಲಿಂದ ಹೊರಡೋದು ನಿಮಗೆ ಆಗುಂಬೆ ಘಾಟಿಯ ವ್ಯೂ ಕಾಣ್ಬೋದು ನೋಡಿ ಆಗುಂಬೆ ಘಾಟಿಯ ವ್ಯೂ ಕಾಣ್ತಾ ಉಂಟು ನೋಡಿ ಈಗ ಘಾಟಿ ಹತ್ತಬೇಕು ನಾವು ನೋಡಿ ಭಾಳ ಡೇಂಜರಸ್ ಘಾಟಿ ಇತ್ತು ನೋಡು ಹೇಗಾಗ್ತದೆ ಅಂತೇಳಿ ತುಂಬ ಸರ್ತಿ ಬಂದಿದ್ದೇನೆ ನಾನು ನೋಡುವ ಇದು ನೋಡಿ ಹೋಟೆಲ್ ಗಣೇಶ್ ಅಂತೇಳಿ ಇಲ್ಲಿ ನಾವು ಚಹಾ ಕುಡಿದೆವು ಮತ್ತು ನೋಡಿ ಹ್ಯಾಂಗ್ಯು ಐಸ್ ಕ್ರೀಮು ಎಲ್ಲ ಉಂಟಿದ್ದಲ್ಲಿ ತಿಂಡಿ ಎಲ್ಲ ಒಳ್ಳೆಯದುಂಟು ಆಗುಂಬೆ ಘಾಟಿ ಸ್ಟಾರ್ಟ್ ಹಾಕುವಾಗ ಸಿಕ್ಕು ಹೋಟೆಲ್ ಇದು ಶೈನಿ ಇನ್ನೂ ಸಹ ಬರಲಿಲ್ಲ ಹೋಟ್ಲಲ್ಲಿ ಇದ್ದಾಳೆ ನೋಡಿ ಗಂಟೆ ಸಾಧಾರಣ ಈಗ 1:26 ಆಯಿತು ನಾವೊಂದು 2 ಗಂಟೆಗೆ ತೀರ್ಥಹಳ್ಳಿ ಮುಟ್ಬೋದು ನೋಡು ಹೇಗಾಗ್ತದೆ ಅಂತೇಳಿ ಶೈನಿ ಭಾಳ ಖುಷಿಯಲ್ಲಿದ್ದಾಳೆ ಯಾಕಂತೇಳಿದರೆ ಅವಳ ಊರು ಹುಟ್ಟಿ ಬೆಳೆದ ಊರು ತೀರ್ಥಹಳ್ಳಿ ಹಾಗೆ ಭಾಳ ಖುಷಿಯಲ್ಲಿದ್ದಾಳೆ ಎಲ್ಲ ಅವರ ಫ್ಯಾಮಿಲಿ ತೀರ್ಥಹಳ್ಳಿ ಇರೋದು ನೋಡಬೇಕು ಈಗ ಯಾರೆಲ್ಲ ಸಿಗ್ತಾರಂತೇಳಿ ನಾವು ಸುರುವಿಗೆ ಹೋಗಿ ಒಂದು ಊಟ ಮಾಡಬೇಕು ನೋಡು ಹೇಗಾಗ್ತದೆ ಅಂತೇಳಿ ನೋಡಿ ಬರ್ತಾ ಇದ್ದಾಳೆ ನೋಡಿ ಶೈನಿ ಫೋನ್ ನೋಡ್ತಿದ್ದಾಳೆ ಹೋಗುವ ಹೋಗಲ್ಲ ಜೈ ಸೌತಡ್ಕ ಮಹಾಗಣಪತಿ ಫುಲ್ ವ್ಯೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಉಂಟು ನೋಡಿ ಈಗ ನಾವು ಜಸ್ಟ್ ಘಾಟಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಬಹಳ ಇದು ಸಣ್ಣ ರೋಡು ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಘಾಟಿ ಅದರ ಸ್ಟೀಪ್ ಉಂಟು ಸ್ವಲ್ಪ ಡೇಂಜರಸ್ ತಿರುವೆಲ್ಲ ಉಂಟು ಇದರಲ್ಲಿ ನೀವು ನೋಡ್ಬೋದು ಅಂತೇಳಿದರೆ ಸಂಚಾರಿ ನಿಯಮವನ್ನು ಪಾಲಿಸಿಕೊಂಡು ಬಂದರೆ ಯಾವುದೇ ಅಪಾಯ ಇಲ್ಲ ಕೆಲವರು ರಾಂಗ್ ಸೈಡಲ್ಲೆಲ್ಲ ಬರ್ತಾರೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ ನೋಡುವ ಯಾವಾಗಲೂ ಗಾರ್ಡ್ ಸೆಕ್ಷನಲ್ಲಿ ಅಪ್ ಹತ್ತುತ್ತಾರಲ್ಲ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಲ್ಲ ದೊಡ್ಡ ದೊಡ್ಡ ಲೋಡಿನ ಗಾಡಿಗಳು ಹಿಂದೆ ಬರ್ತದೆ ಇಲ್ಲದಿದ್ದರೆ ನೋಡಿ ಮಂಗಗಳು ನೋಡಿ ಇಲ್ಲಿ ಒಂದು ಅಪರೂಪವಾದ ಮಂಗದ ತಳಿ ಉಂಟು ನೋಡುವ ಕಾಣಲಿಕ್ಕೆ ಸಿಗ್ತದ ಅಂತೇಳಿ ಸಾಧಾರಣ ಈ ಸಿಂಗಲೀಕ ಅಂತ ಹೇಳ್ತಾರೆ ಅದಕ್ಕೆ ಅದು ಇಲ್ಲಿ ಮಾತ್ರ ಕಾಣಲಿಕ್ಕೆ ಸಿಕ್ಕುದು ಸಾಧಾರಣ ಎಲ್ಲಿ ಸಹ ನೋಡಲಿಕ್ಕೆ ಸಿಗುವುದಿಲ್ಲ ಅದು ಎಲ್ಲಿಯಾದರೂ ನಿಮಗೆ ನೋಡಲಿಕ್ಕೆ ಸಿಕ್ಕಿದ ಚಾನ್ಸ್ ಅದು ನೋಡಿ ಗಾಡಿಗಳೆಲ್ಲ ಹೇಗೆ ಬರ್ತದೆ ನೋಡಿ ಪ್ರತಿ ಮಳೆಗಾಲಕ್ಕೆ ಇಲ್ಲಿ ಕುಸಿತ ಆಗ್ತದೆ ಈ ಸರ್ತಿ ಸಹ ಸ್ವಲ್ಪ ಒಂದು 15 ದಿವಸ ಘಾಟಿಯನ್ನು ಬಂದ್ ಮಾಡಿದರು ನೋಡ್ಬೋದು ನೀವು ಫಸ್ಟ್ ಹೇರ್ ಪಿನ್ ಕರ್ವ್ ಇದು ನೋಡಿ ಬಸ್ ಹೇಗೆ ತಿರುಗುತ್ತಾ ಉಂಟು ನೋಡಿ ಬಸ್ಸಿನಿಂದ
ಪಿಕಪ್ ಉಂಟು ಅದರಿಂದ ನಾವಿದ್ದೇವೆ ನೋಡಿ ನಿಮಗೆ ಕಾಣ್ತಾ ಇರಬಹುದು ನೋಡ್ಲಿಕ್ಕೆ ಹೋದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ಅಷ್ಟೇ ಘಾಟಿಯನ್ನು ಜಾಸ್ತಿ ಇಲ್ಲ ಅದು ಸಹ ಒಂದು ಸಿಂಗಲ್ ರೋಡು ಹಾಗಾಗಿ ಸ್ವಲ್ಪ ಡೇಂಜರಸ್ ಆಗಿ ಗೋಚರ ಆಗ್ತದೆ ಇದು ತುಂಬ ಸರ್ತಿ ಸುರಂಗ ಮಾರ್ಗ ಆಗೋದು ಅಗಲ ಆಗೋದೆಲ್ಲ ಹೇಳ್ತಿದ್ರು ಆದರೆ ಪರಿಸರ ಇಲಾಖೆ ಇದಕ್ಕೆ ಅನುಮತಿ ಕೊಡೋದಿಲ್ಲ ಯಾಕಂತೇಳಿದರೆ ಆಗುಂಬೆ ಘಾಟಿ ತುಂಬ ವೈವಿಧ್ಯಮಯ ಸಸ್ಯಗಳು ಜೀವಿಗಳು ನಶಿಸಿ ಹೋಗೋ ಹಂತದಲ್ಲಿವೆ ಅದಕ್ಕೋಸ್ಕರ ಇದನ್ನೆಲ್ಲ ರಕ್ಷಣೆ ಮಾಡಬೇಕಂತ ಹೇಳಿ ಯಾವುದೇ ಇಂಪ್ರೂವ್ಮೆಂಟಿಗೆ ಇಲ್ಲಿ ಅವಕಾಶ ಕೊಡ್ತೇ ಇಲ್ಲ ಪರಿಸರ ಇಲಾಖೆ ಯಾಕಂತೇಳಿದರೆ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಉಳಿಸಬೇಕು ಎಷ್ಟೋ ಲಕ್ಷಾಂತರ ಜೀವಿಗಳು ಈಗಾಗಲೇ ಕಣ್ಮರೆಯಾಗಿದೆ ಅಂದರೆ ಮನುಷ್ಯನ ದುರಾಸೆಯಿಂದ ಕಾಡಿಗೆ ಬೆಂಕಿ ಹಾಕುವುದು ಕಾಡು ಕಡಿಯೋದು ಹೀಗೆಲ್ಲ ಮಾಡಿ ಸಾಧಾರಣ ಮಟ್ಟಿಗೆ ಈಗ ನಾಶ ಆಗಿದೆ ಆದರೂ ಸಹ ಅರಣ್ಯ ಇಲಾಖೆಯವರ ಕಾಳಜಿಯಿಂದ ಸ್ವಲ್ಪ ಉಳಿಸ್ತಿದ್ದಾರೆ ನೋಡಿ ಅಲ್ಲೆಲ್ಲಿ ಮಂಗಗಳುಂಟು ಎಲ್ಲಿಯಾದರೂ ನಿಮಗೆ ನಾನು ಆಗ ಹೇಳಿದಲ್ಲ ಒಂದು ಸಾಧಾರಣ ಒಂದು ಎಂತ ಹೇಳ್ತಾರೆ ಅದಕ್ಕೆ ಸಿಂಗಲೀಕವ ಅಂಥದ್ದೇನೋ ಸಿಕ್ಕಿದ್ರೆ ನಿಮಗೆ ತೋರಿಸ್ತೇನೆ ನಿಲ್ಲಿಸ್ತೇನೆ ಅದು ಕಾಣಲಿಕ್ಕೆ ಆಗ ಸಿಗುವುದಿಲ್ಲ ತುಂಬ ಅಪರೂಪ ಅದು ನೋಡುವ ಸಾಧಾರಣ ಮಟ್ಟಿಗೆ ನಾನು ಎಲ್ಲಿ ನೋಡಿಲ್ಲ ಅದನ್ನು ಇಲ್ಲಿ ಮಾತ್ರ ನನಗೆ ಕಂಡದ್ದು ಅದು ನಾನು ಎರಡು ಮೂರು ಸರ್ತಿ ಬರುವಾಗ ಒಮ್ಮೆಯನ್ನು ನೋಡಿದ್ದೇನೆ ಅದನ್ನು ನೋಡಿ ನಡು ನಡುವಲ್ಲಿ ಸೂರ್ಯನ ಬೆಳಕು ಕೆಲವು ಕಡೆ ಸೂರ್ಯನ ಬೆಳಕೆ ಕಾಣುವುದಿಲ್ಲ ಫುಲ್ ಮರಗಳಿಂದ ಆವರಿಸಿದೆ ಇದೊಂದು ಬಂಡೆಕಲ್ಲು ನೋಡಿ ಏನಿಲ್ಲ ಅದಕ್ಕೆ ಆಧಾರ ಅದು ನಿಂತಿದೆ ನೋಡಿ ಮೇಲಿನ ಗುಡ್ಡ ನೋಡಿ ನೋಡಿ ಸಿಂಗಲ್ ಈಗ ಕಾಣ್ತದೆ ನೋಡಿ ನೀವು ನೋಡ್ಬೋದು ನಾನು ಹೇಳಿದ್ದಿದೆ ನೋಡಿ ಎಷ್ಟು ಚಂದ ಉಂಟು ನೋಡಿ ಎಷ್ಟು ಚಂದ ಉಂಟು ನೋಡಿ ಇದು ನೋಡ್ಲಿಕ್ಕೆ ಸಿಗುದಿಲ್ಲ ಬಹಳ ಅಪರೂಪ ಇದು ನೋಡಿ ನಮಗೆ ಯೋಗ ಇದ್ರೆ ಮಾತ್ರ ಇದು ನೋಡ್ಲಿಕ್ಕೆ ಸಿಕ್ಕುದು ಅದು ಮಂಗನ ಒಂದು ಜಾತಿ ಎಷ್ಟು ಚಂದ ಉಂಟು ನೋಡಿ ನೀವು ಆದರೂ ಗುಂಪು ಗುಂಪಾಗಿ ಒಂದೇ ಕಡೆ ವಾಸವಾಗಿರ್ತದೆ ಎಲ್ಲ ಅದು ಹಾಗೆ ಮೇಲೊಂದು ವ್ಯೂ ಪಾಯಿಂಟ್ ಉಂಟು ಅದು ಸೂರ್ಯ ಉದಯ ಸೂರ್ಯಾಸ್ತ ಸಮಯದಲ್ಲಿ ಅಲ್ಲಿಂದ ವೀಕ್ಷಣೆ ಮಾಡ್ಬೋದು ನೋಡಿ ಇಲ್ಲಿ ಸಹ ಒಂದು ಗುಂಪುಗಳು ಉಂಟು ನೋಡಿ ಎಷ್ಟು ಚಂದ ಉಂಟು ನೋಡಿ ಒಂದು ರಸ್ತೆ ಬದಿಯಲ್ಲಿ ಉಂಟು ನೋಡಿ ಅದೆಲ್ಲ ನೋಡಲಿಕ್ಕೆ ಸಿಕ್ಕುದು ಬಹಳ ಅಪರೂಪ ನೋಡಿ ಬಸ್ ಬಂದ್ರೆ ತುಂಬ ಕಷ್ಟ ಆಗ್ತದೆ ಬೇರೆ ಗಾಡಿಗಳಿಗೆ